ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ಏನಪ್ಪ ಅಂತಂದ್ರೆ, ಕೀರ್ತಿ ಅವರ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ಸೊ ಹಂಗೆ ಒಂದು ಬ್ಲಾಗ್ ಮಾಡೋಣ, ಬ್ಲಾಗ್ ಮಾಡೋದು ಚೆನ್ನಾಗಿರುತ್ತಲ್ಲ ಅಂತೇಳಿ ಮಾಡ್ತಾ ಇದೀನಿ. ಎಸ್, ವಿಡಿಯೋ ಸ್ಟಾರ್ಟ್ ಮಾಡೋಕೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬಿಲ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಏನು ಅಂತಂದ್ರೆ, ಇವತ್ತು ನನಗೆ ಒಂದು ಸ್ವಲ್ಪ ಹುಡುಗಿ ಹುಡುಗಿ ಫೀಲ್ ಬರ್ತಾ ಇದೆ ಗೈಸ್. ಯಾಕೆ ಅಂತಂದ್ರೆ, ಸ್ಯಾರಿ ಆ್ಯಂಡ್ ಈ ಕುಂಕುಮ ಇದೆಲ್ಲ ನೋಡಿ. ಸೊ ಎಸ್, ಇನ್ನೂ ತಲೆ ಬಾಚ್ಕೊಂಡಿಲ್ಲ, ತಲೆ ಒಣಗಿದ ಮೇಲೆ ತಲೆ ಬಾಚ್ಕೊಬೇಕು. ಈಗಾಗಲೇ ಕೀರ್ತಿಯರೆಲ್ಲ ಮನೆ ಬಿಟ್ಟಿದ್ದಾರೆ, ಈಗ ತಲೆ ಬಾಚ್ಕೊಂಡು ಹೊರಡ್ಬೇಕು. ನಾನು ಆ್ಯಂಡ್ ಮಗ ಮರಿ ಇಬ್ರು ಹೋಗ್ತಾ ಇದ್ದೀವಿ. ನಾನು ಮತ್ತೆ ಮಗ ಮರಿ ಇಬ್ರು ಹೋಗ್ತಾ ಇದೀವಿ. ಮನೇಲಿ ಇನ್ಯಾರು ಬರ್ತಾ ಇಲ್ಲ, ಬಿಕಾಸ್ ಆಫ್ ಹಬ್ಬ ಇದೆ ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು. ಅದಕ್ಕೋಸ್ಕರ ಕೂದಲೆಲ್ಲ ಹಂಗೆ ಕೆದ್ರಕೊಂಡಂಗೆ ದಬಾತರ ಅಂತ ಬಂದಿದೆ. ಯಾರು ಎದುರ್ಕೊಂಬಿಡಿ. ಓಕೆನಾ? ಓಕೆ ಬನ್ನಿ, ಈಗ ತಲೆ ಬಾಚ್ಕೊಂಡು ಹೊರಡೋಣ. ಎಸ್ ಗಾಯ್ಸ್, ನಂದು ರೆಡಿ ಆಯ್ತು. ಇದು ನೋಡಿ, ಲಕ್ಷ್ಮೀದು ತರ ಹಾಕೊಂಡಿದ್ದೀನಿ. ಯಾಕೆಂದ್ರೆ ನಾನು ಟೆಂಪಲ್ ಹೋಗ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಎಸ್, ಒಂದು ತಲೆ ಎಲ್ಲ ಬಾಚ್ಕೊಂಡಿದ್ದೀನಿ, ಇನ್ನೂ ಒಣಗಿಲ್ಲ ಗಾಯ್ಸ್, ಹಂಗೆ ಇದೆ, ಹಂಗೆ ಹಾಕೊಂಡ್ಬಿಟ್ಟಿದ್ದೀನಿ. ಸರಿ, ಏನು ಅಂತ ಹಂಗೆ ಬಿಟ್ರೆ ಏನಾಗುತ್ತೆ ಅಂದ್ರೆ ಸಿಕ್ಕಾಗುತ್ತೆ, ತುಂಬಾ ಜಾಸ್ತಿ ಸಿಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಬಿಟ್ಟಿಲ್ಲ. ಅವ್ನು ಓಡಾಡ್ತಾ ಇದ್ದಾನೆ ಗಾಯ್ಸ್, ಎಲ್ಲೆಲ್ಲಿ ಓಡಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನಾನು ನೋಡ್ತಿದ್ದೀನಿ. ಕೀರ್ತಿ ಅವ್ರು ಈಗ ಮನೆ ಬಿಟ್ಟಿದ್ದಾರಂತೆ. ಎಸ್, ಅವ್ರು ಬಂದ್ಮೇಲೆ ನಾನು ಬುಡ್ಡು ಇಲ್ಲಿ ಮಮ್ಮಿ ನೋಡು, ಗ್ಲಾಸ್ ಅಲ್ಲಿ ಮಿರರ್ ಅಲ್ಲಿ ನೋಡಿಲ್ಲಿ ಬುಡ್ಡು. ಬುಡ್ಡು ಇಲ್ಲಿ ಗೈಸ್, ಇವ್ನ ಏನ್ ಮಾಡೋನೆ ಗೊತ್ತಾ? ನಾನ್ ನಿಮ್ಗೆ ಆಮೇಲೆ ಹೇಳ್ತೀನಿ. ಗಂಟೆ ಹೊಡಿ ಬಿಟ್ಟು ಬಿಟ್ಟು ಬಿಡು ಬಾ, ಶರ್ಟ್ ಸರಿ ಮಾಡು. ಬಿಡು ಬಾ, ಇಲ್ಲಿ ಬಾ, ಇಲ್ಲಿ ಬಿಡು ಮಾ. ಬೌ ಬೌ, ಎಲ್ಲಿ ಬೌ ಬೌ? ತಪ್ಪ ನೀ ಅಲ್ಲ. ಗೈಸ್, ಎಂತ ಗೊತ್ತಾ, ತಿಂಡಿ ಕೊಡಿಸ್ತೀನಿ ತಿಂಡಿ ಕೊಡಿಸ್ತೀನಿ ಅಂತೇಳಿ ಅಮ್ಮಕ್ಕೂ ನಮ್ಮನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ದೇವರು ಫಸ್ಟ್ ಮುಖ್ಯ, ತಿಂಡಿ ಅಲ್ಲ, ತಿಂಡಿ ತಿನ್ನಕ್ಕೆ ಹುಟ್ಟಿಬಿಟ್ಟಿದ್ದೀರಲ್ಲಿ ನಾವು ತೊಲ್ಗೋ ಆ ಕಡೆ. ಗೈಸ್, ತಿಂಡಿನೇ ಕೊಡ್ಸಿಲ್ಲ, ಕೊಡ್ಸು ಕೊಡ್ಸು ಅಂತಂದ್ರೆ ಅಮ್ಮಾಡ್ಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ ನೋಡಿ. ಅದಕ್ಕೆ ಬೆಳಗ್ಗೆ ಬೆಳಗ್ಗೆನೆ ತಿಂದು ಬಿಟ್ಟ. ಏನ್ ತಿಂದೆ?
ನೋಡಿ ಗೈಸ್. ಅಂಡ್ ಮಗ ಮರಿ ಬಂದು ನನ್ನ ಸಾರಿ ಮ್ಯಾಚಿಂಗ್ ಹಾಕಿದ್ದಾನೆ, ಒಂದು ಸ್ವಲ್ಪ ಮಿಸ್ ಮ್ಯಾಚ್ ಪರವಾಗಿಲ್ಲ, ಸ್ವಲ್ಪ ಶೇಡ್ ಚೇಂಜ್ ಇದೆ. ಆ್ಯಂಡ್ ಕೀರ್ತಿ ಬಂದು ನನ್ನ ಬ್ಲೌಸ್ ಮ್ಯಾಚಿಂಗ್ ಹಾಕಿದ್ದಾನೆ. ಪ್ಲ್ಯಾನೇ ಇಲ್ಲದೆ ಆಗಿರುವಂಥ ಸೆಟ್ಟಿಂಗ್ ಇದು. ಕಕ್ಕಿ ಕಾಲಿಗೇನು ಅಂಟ್ಕೊಂಡೈತಂತೆ ನೋಡು. ಪೂಜೆ ಮಾಡ್ಕೊಂಡ್ ಗೈಸ್, ಇದು ಬಂದು ಆಂಜನೇಯ ಟೆಂಪಲ್ ಗೈಸ್, ಇದು ಕೀರ್ತಿ ಅವರ ಮನೆ ದೇವರು. ಸೂಪರ್ ಆಗಿದ್ಯಾ? ಯಾಕೋ ಕೊಡು. ಗಂಟೆನಾ? ಅಲ್ಲಿ ಚಾಮಿ 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 ಇದ್ರೋಗ ಉಸಿರು ಬಿಡ್ತಾ ಇಲ್ಲ. ಹುಡುಗರ ಹತ್ರ ಹೋಗ್ತಾನೆ ಕಣ. ಚಾಮಿ ಕೈ ಮುಗಿ, ಚಾಮಿ ಕೈ ಮುಗಿ. ಸಮಯ ಗಣೇಶನ್ ಮಾಡ್ಕೊಡ್ತೀರಾ? ಮಾಡೋದು ಪೂಜೆ ಮಾಡ್ಕೊಡ್ತೀರಾ? ಮಗನಪ್ಪ ಪ್ರಸಾದ ಕೈಸ ಪಾಪುಗೆ ಏನಾದ್ರೂ ತೋಳೋಣ ಅಂತ ಬಂದಿದ್ದೀವಿ. ಎಷ್ಟಂತ ಕುರಿದು? ಕಡೆನೂ ಇದೆ. ನಾವ್ ಎಲ್ಲಿದ್ದೀವಿ ಅಂತಂದ್ರೆ ಚಿಕ್ಕ ಮದ್ರೆ ಇಲ್ಲಿದ್ದೀವಿ ಗೈಸ. ಗೈಸ ಈಗ ಇಷ್ಟು ಪಾಪುಗೆ ಅವನೇನೇನು ಕೇಳಿದ್ನೋ ಅದೆಲ್ಲ, ಅಯ್ಯೋ ಅವನೇನೇನು ಕೇಳಿದ್ನೋ ಅದೆಲ್ಲ ತಗೊಂಡಿದ್ದೀವಿ. ಎಸ್ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಎಸ್ ಎಲ್ಲ ಆಯ್ತು. ಇವಾಗ ಇವಾಗ ಮನೆಗೆ ಹೋಗ್ಬಿಟ್ಟ. ಹಂಗೆ ಇಲ್ಲಿ ಜಗಳ ಆಗ್ತಿದೆ ನೋಡಿ ಗೈಸ್. ಗೈಸ್ ಹಂಗೆ ಜಗಳ ಎಲ್ಲ ನಡೀತಾ ಇದೆ, ಎಂಟರ್ಟೈನ್ಮೆಂಟ್ ತಗೊಂಡು ಹಂಗೆ ಮುಂದೆ ಮೂವ್ ಆಗ್ತಾ ಇದೀವಿ. ಗೈಸ್ ಇನ್ನ ಮನೆಗೆ ಪಯಣ. ಅಂಡ್ ಜನ ಬಂದು ಅಷ್ಟು ಕಷ್ಟನೇ ಗೈಸ್, ಪರವಾಗಿಲ್ಲ. ಲಾಸ್ಟ್ ಇಯರ್ಗೆಲ್ಲ ಹೋಲಿಸ್ಕೊಂಡ್ರೆ ಈ ಟೈಮ್ ಜನ ಬಂದು ಪರವಾಗಿಲ್ಲ. ಈ ವಾರಕ್ಕೆ ಪರವಾಗಿಲ್ವ ಏನೋ ಗೊತ್ತಿಲ್ಲ, ನೋಡೋಣ. ಫ್ಯಾನ್ ಇರು ಕಡೆ ನೋಡಿಬಿಟ್ಟು ಎಲ್ಲಾಗ್ತಾರೆ ಫ್ಯಾನು. ಹಾಂ ಗೈಸ್ ಮಶ್ರೂಮ್ ತಗೊಂಡ್ವಿ. ಇದು ಬಂದು ಕೀರ್ತಿಯವರಮ್ಮ ಅಂದ್ರೆ ನಮ್ಮ ಅತ್ತೆ ಕೊಡ್ಸಿರೋದು, 1 ಕೆಜಿ ಕೊಡ್ಸಿದ್ದಾರೆ ಗೈಸ್. ಎಷ್ಟು ಫ್ರೆಶ್ ಆಗಿದೆ ನೋಡಿ, ತುಂಬಾ ಫ್ರೆಶ್ ಆಗಿದೆ. ಈಗ ಇದನ್ನ ತೊಳ್ದು ಮಶ್ರೂಮ್ ಗ್ರೇವಿ ಮಾಡೋಣ ನೈಟಿಗೆ ಅಂತ ಅನ್ಕೊಂಡು ಅರ್ಧ ಮಶ್ರೂಮ್ ಗ್ರೇವಿ ಮಾಡ್ತೀವಿ ಇವಾಗ. ಬೆಳಗ್ಗೆಗೆ ಬೇರೆ ಏನಾದರೂ ಮಾಡ್ಕೊತೀವಿ ಇದರಲ್ಲಿ.
ಸೊ ಮಶ್ರೂಮ್ ಗ್ರೇವಿ ಮಾಡಕ್ಕೆ ಇವಾಗ ಇದನ್ನ ನೆನೆಸ್ಬೇಕು. ತೊಳೆದು ಅದೇ ಉಪ್ಪು ಮತ್ತೆ ಅರ್ಶಿನ ಹಾಕಿ ತೊಳೆದು ನೆನೆಸ್ಬೇಕೀಗ. ನೆನೆಸ್ಬೇಕು ಫಸ್ಟು. ಗ್ರೇವಿ ಮಾಡೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ನಾನು ರೆಡಿ ಮಾಡಿಕೊಟ್ರೆ ಅಮ್ಮ ಬಂದು ಗ್ರೇವಿ ಮಾಡ್ತಾರೆ ಗೈಸ್. ಅಯ್ಯೋ, ನಾನು ವಿಡಿಯೋ ಮಾಡುವಾಗ್ಲೇ ಈ ಥರ ಸ್ಮೋಕ್ ಎಫೆಕ್ಟ್ ಎಲ್ಲ ಬರ್ತದೆ. ಎಸ್ ಗೈಸ್, ಏನು ಅಂತಂದರೆ ಮಶ್ರೂಮ್ ಮಾಡಿ ಚಪಾತಿನ ಅಥವಾ ಪೂರಿನ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದ್ದಿದ್ದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ಗೈಸ್. ಅದಕ್ಕೆ ನನ್ನ ವಾಯ್ಸ್ ಸ್ವಲ್ಪ ಅಡ್ಡಂಕಟಕ್ಕೆ ಆಗ್ತೈತೆ. ಇಟ್ಸ್ ಓಕೆ. ಟಯರ್ಡ್ ಆಗಿಬಿಟ್ಟಿದೆ. ಆ್ಯಂಡ್ ಮನೆಯಲ್ಲೂ ಅಷ್ಟೇ, ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದಾರೆ, ಅವರು ಟಯರ್ಡ್ ಆಗಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಚಪಾತಿ ಆಗಲಿ ಅಥವಾ ಪೂರಿ ಆಗಲಿ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ರೈಸೇ ಮಾಡ್ಕೊಂಡ್ಬಿಟ್ವಿ. ಆ್ಯಂಡ್ ಗ್ರೇವಿನೂ ಅಷ್ಟೇ ಸ್ವಲ್ಪ ನೀರ್ನಂಗೆ ಮಾಡ್ಕೊಂಡ್ವಿ, ಯಾಕಂದರೆ ರೈಸಿಗೆ ಬೇಕಾಗುತ್ತಲ್ಲ ಅಂತೇಳಿ. ಎಸ್ ಗೈಸ್, ಇಷ್ಟೇ ಇವತ್ತಿನ ನನ್ನ ಡೇ. ಆ್ಯಂಡ್ ಸೂಪರ್ ಆಗೋಯ್ತು ನನ್ನ ಡೇ ಫುಲ್ಲು ಇವತ್ತು. ಆ್ಯಂಡ್ ಯಾ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.